ಹಾಗೆ ಹೂ ಅನ್ನುವುದು ಪ್ರತಿಯೊಂದು ಹಂತದಲ್ಲೂ ಮುಖ್ಯ ಪಾತ್ರ ವಹಿಸುತ್ತದೆ. ಅದರಲ್ಲೂ ಸಭೆ ಸಮಾರಂಭಗಳಲ್ಲಿ ಹೂವು ಇಲ್ಲ ಅಂದರೆ ಆ ಕಾರ್ಯಕ್ರಮ ಸೊಬಗು ಕಳೆದುಕೊಳ್ಳುತ್ತದೆ. ಅಂತಹ ಹೂವು ಬೆಳೆಗಾರರ ವಿಶೇಷ ಸ್ಟೋರಿಯೊಂದನ್ನು ನಾವು ನಿಮ್ಮ ಮುಂದೆ ತಂದಿದ್ದೇವೆ. ಅಲ್ಲದೆ ಕಳೆದ ಕೆಲವು ತಿಂಗಳು ಕೊರೋನಾದಿಂದ ಮಂಕು ಹೊಡೆದಿದ್ದ ಹೂವಿನ ಬೆಳೆಗಾರರಲ್ಲಿ ಈಗ ಕೊಂಚ ಮುಖದಲ್ಲಿ ನಗು ಕಾಣುತ್ತಿದ್ದು, ಒಂದು ಎಕರೆ ಭೂಮಿಯಲ್ಲಿ ಒಮ್ಮೆ ಬೆಳೆ ಹಾಕಿ ತೆಗೆಯುವುದಕ್ಕೆ ಸುಮಾರು 50,000 ರೂಪಾಯಿ ಖರ್ಚಾಗುತ್ತದೆ. ಹೀಗೆ ಸರಿಯಾದ ಸಮಯಕ್ಕೆ ನೀರು ಬಿಟ್ಟು ಪಾಲನೆ ಪೋಷಣೆ ಮಾಡಿ ಹೂವಿನ ಗಿಡಗಳಿಗೆ ಕೀಟಗಳು ತಗುಲದಂತೆ ನೋಡಿಕೊಂಡರೆ ಎಕರೆಗೆ 2 ಲಕ್ಷದವರೆಗೆ ಸಂಪಾದನೆ ಮಾಡಬಹುದು ಎನ್ನುತ್ತಾರೆ ರೈತ ತುಕಾರಾಂ ಬೆಳಗಾಂ ಅವರು. ಕಳೆದ 8 ತಿಂಗಳಿಂದ ಕೊರೋನಾದಿಂದ ತತ್ತರಿಸಿ ಹೋಗಿದ್ದ ಹೂವು ಬೆಳೆಗಾರರಲ್ಲಿ ಈಗ ಹೂ ಮುಂಜಾನೆ ಅರಳುತ್ತಿರುವಂತೆ ರೈತರ ಮುಖದಲ್ಲಿಯೂ ನಗು ಅರಳುತ್ತಿದ್ದು, ಕಷ್ಟಪಟ್ಟು ಶ್ರದ್ಧೆಯಿಂದ ಕೃಷಿ ಕಾಯಕ ಮಾಡಿದ್ದರೆ ಭೂತಾಯಿ ಯಾರನ್ನೂ ಕೈಬಿಡುವುದಿಲ್ಲ ಎನ್ನುತ್ತಾರೆ ರೈತರು. ಇನ್ನು ಯಾರಾದರೂ ನೀರಾವರಿ ಭೂಮಿ ಇದ್ದು ಹೂವಿನ ಕೃಷಿ ಮಾಡುವ ಇಚ್ಛೆ ಇದ್ದವರು ಒಮ್ಮೆ ಕುರುಬಗಟ್ಟಿ ಗ್ರಾಮದ ಹೊರವಲಯದಲ್ಲಿರುವ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಳ್ಳುವುದು ಸೂಕ್ತ. ಕುರುಬಗಟ್ಟಿ ಸರ, ನಾವೀಗ 1/2 ಎಕರೆದಿಂದ 1 ಎಕರೆ ಹೊಲ ಮಾಡ್ತೇವೆ ಸರ್. ನಾವು ಅದರಾಗ ನಮ್ಮದು ಹಾಲು ಅವ್ರಿಗೆ ಕೊಟ್ಟಕಾರ ಒಂದು 40-50 ಮಟ ಅವ್ರಿಗೆ ಲಾಭ ಬರೋದು 2 ಮ್ಯಾಗ ಬರ್ತದೆ ಸರ್. ಇದು ಎಲ್ಲ ಅದನ್ನು ಖರ್ಚು ತೆಗೆದು ನಮಗೆ 50-50 ಮಟ ಹೋಯ್ತದೆ ಸರ್. ನಾವು ಖರ್ಚು ಮಾಡಿದ್ದ 50 ಬರ್ತದೆ ಸರ್. 50-40-50 ಬರ್ತದೆ ಸರ್. ಹಾಂ, ಖುಷಿಯಾಗೈತೆ ಸರ್. ನಾವು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 10-15 ಆಗೈತೆ ಸರ್ ಇದನ್ನು ಮಾಡಕ್ಕೆ. 10-15 ಆತು ಸರ್ ಮಾಡಕ್ಕೆ. ಅದ್ರ ಬಗ್ಗೆ ಏನು ತಿರಿಕರಿಸ್ಬೋದು ಸರ್? ನಾವು ಲಾಭ ಆದ್ರೂ ಅಷ್ಟೇ ಸರ, ಲುಕ್ಸಾನ ಆದ್ರೂ ಸರ್, ಒಟ್ಟು ಇದಕ್ಕೆ ಅಂತ ಏನು ನಿಂದ್ರಲ್ಲ ಸರ. ಮನೆಯಾಗ ಹೆಣ್ಮಕ್ಳು ಮಾಡ್ಕೊತಾರ. ನಾವು ಮತ್ತು ಹೊರಗೆ ಕೂಲಿಗೂ ಹಾಕ್ತೇವೆ ಸರ್. ಹಳದಿ ಪೂರ್ಣಿಮೆ ಆಯ್ತು ಸರ್. ಒಂದು 14 ಹಳದಿ ಪೂರ್ಣಿಮೆ ಸರ್, ಒಂದು 14 ಬಿಳಿ ಪೂರ್ಣಿಮೆ ರೀ, ಒಂದು 10 ಸೇವಂತಿಗೆ ರೀ, ಒಂದು 10 ಅಷ್ಟರ ಆಯ್ತು ಸರ್. ಈಗ ಅಮಾಸಿ ಆಗಟ್ಟು ಬೇಸಾಗತ್ತೆ ಸರ್. ಏನು 80 ಮಾರ್ತದೆ ಸರ್, 100 ಮಾರ್ತೈತಿ, 120 ಮಾರ್ತದೆ ಸರ್ ಕೆಜಿ ಗಟ್ಟಲೆ ಸರ್. ಈಗ ದೀಪಾವಳಿಯಾಗ ಮಾಲ್ ಕಡಿಮೆ ಇತ್ತು ಸರ್. ಅವಾಗ 300-400-500 ಮಟ ಮಾರೈತೆ ಸರ್. ಈಗ ಆ ರೇಟ್ ಇಲ್ಲ ಸರ್. ಈಗ 80-90-100-150 ಮಟ ಆಯ್ತು ಸರ್. ಅವ್ರ ನೀರಿಲ್ದ ಇಲ್ದವ್ರಿಗೆ ಬರ್ದಲ್ ಸರ್ ಇದು, ಒಣಬೇಸಾಯಕ ಬರ್ದಲ್ ಸರ್ ಇದು, ಇದು ಬರೋದು ಇದು ನೀರಾವರಿನ ಸರ್. ಇದು ಒಣಬೇಸಾಯಕ ಬರ್ದನೇ ಇಲ್ಲ ಸರ್.